press the bell icon on the YouTube app and never miss another update. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು 5ನೇ ತರಗತಿಯ 9ನೇ ಪದ್ಯವಾದಂತಹ ಭುವನೇಶ್ವರಿ ಅಂತಕ್ಕಂತ ಪದ್ಯವನ್ನು ನಾವಿಂದು ತಿಳ್ಕೊಳ್ಳೋಣ. ನಾವು ಪದ್ಯವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಕವಿ ಪರಿಚಯವನ್ನು ಮಾಡ್ಕೊಳ್ಳೋಣ. ಕವಿ ಬಿವಿ ಸತ್ಯನಾರಾಯಣ ರಾವ್ ಅವರ ಜನನ 1948 ರಲ್ಲಿ. ಅವರು ಜನಿಸುತ್ತಾರೆ. ಸ್ಥಳ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಬುಕ್ಕಪಟ್ಟಣ ಅಂತಕಂತ ಊರಿನಲ್ಲಿ ಅವರು ಜನಿಸುತ್ತಾರೆ. ಇವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವೀಧರರಾದ ಇವರು ಪ್ರಕೃತ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದಲ್ಲಿ ಉಪಪ್ರಧಾನ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿಯನ್ನು ಹೊಂದಿದ್ದಾರೆ. ಗೀತಾ ಸ್ತೋತ್ರ ಕಾವ್ಯ ಲಾವಣಿ ಗದ್ಯ ಹೀಗೆ ವಿವಿಧ ಪ್ರಕಾರಗಳಲ್ಲಿ 60 ಕೃತಿಗಳನ್ನು ಅವರು ರಚನೆಯನ್ನು ಮಾಡಿದ್ದಾರೆ. 11 ಬಾಮಿನಿ ಕಾವ್ಯಗಳನ್ನು ಬಸವ ಭಾರತಿ, ಸುದೀರ್ಘ ಲಾವಣಿ ಕಾವ್ಯವನ್ನು ಸಂಪೂರ್ಣ ದೇವಿ ಮಹಾತ್ಮೆ, ಬಸವೇಶ್ವರ ಲೀಲಾ ವೈಭವಂ, ಲಂಕೇಶ್ವರ ಸೋಮನಾಥ ಚರಿತ್ರ ಮುಂತಾದ ಕಾವ್ಯಗಳನ್ನು ಅವರು ರಚನೆ ಮಾಡಿದ್ದಾರೆ. ಕನ್ನಡ ಸಂಸ್ಕೃತ ಭಾಷೆಗಳೆರಡರಲ್ಲೂ ಪಾಂಡಿತ್ಯವುಳ್ಳಂತಹ ಕವಿ ಇವರಾಗಿದ್ದಾರೆ. ಬಾಹುಬಲಿ ಚರಿತಂ, ಗಾಯತ್ರಿ ರಾಮಾಯಣ, ಸಿರಿಗನ್ನಡ ವೈಜಯಂತಿ, ಕನ್ನಡ ನಾಡ ಚರಿತ್ರೆ, ತತ್ವಭಾರತಿ, ಭಾವಗೀತೆಗಳು, ಶ್ರೀ ಶಿವಕುಮಾರ ಸ್ವಾಮಿ ಗುರುಚರಿತಂ, ಗುರುದತ್ತ ಚರಿತಂ ಇವರ ಪ್ರಮುಖ ಕೃತಿಗಳಾಗಿವೆ. ನೃತ್ಯ ರೂಪಕ ಹಾಗೂ ನಾಮಾವಳಿಗಳನ್ನು ಸಹ ಇವರು ರಚನೆ ಮಾಡಿದ್ದಾರೆ. ಹಾಗಾದ್ರೆ ನಾವು ಕವಿ ಪರಿಚಯವನ್ನು ತಿಳ್ಕೊಂಡ್ವಿ. ಹಾಗಾದ್ರೆ ನಾವು ಪದ್ಯವನ್ನು ಶುರು ಮಾಡೋಣ ವಿದ್ಯಾರ್ಥಿಗಳೇ. ಪದ್ಯ 9 ಭುವನೇಶ್ವರಿ, ಕವಿ ಬಿವಿ ಸತ್ಯನಾರಾಯಣ ರಾವ್. ಪ್ರವೇಶ. ಕನ್ನಡ ನಾಡು ಮತ್ತು ನುಡಿಯ ಬಗ್ಗೆ ಎಳೆಯರಲ್ಲಿ ಪ್ರೀತಿ ಮತ್ತು ಅಭಿಮಾನವನ್ನು ಮೂಡಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಎಳೆಯರು ಅಂದ್ರೆ ಮಕ್ಕಳಲ್ಲಿ ನುಡಿ, ಕನ್ನಡ ನಾಡು ನುಡಿಯ ಬಗ್ಗೆ ಮಕ್ಕಳಲ್ಲಿ ಪ್ರೀತಿ ಮತ್ತೆ ಅಭಿಮಾನವನ್ನ ಮೂಡಿಸುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ನಮ್ಮ ನಾಡಿನ ಇತಿಹಾಸ, ಅಳಿದ ಪರಾಕ್ರಮಿಗಳು, ನಾಡನ್ನು ಕಟ್ಟಲು ಶ್ರಮಿಸಿದ ನೇತಾರರು, ಇಲ್ಲಿನ ಶಿಲ್ಪಕಲೆ, ಸಂಸ್ಕೃತಿ ಮುಂತಾದ ಪರಂಪರೆಯನ್ನು, ಅದರ ಶ್ರೀಮಂತಿಕೆಯನ್ನು ಮಕ್ಕಳಿಗೆ ಅರ್ಥ ಮಾಡಿಸುವ ಮೂಲಕ ಅವರೆಲ್ಲರನ್ನು ನಾವು ಎಂತಹ ಪರಂಪರೆಯ ವಾರಸುದಾರರಾಗಿದ್ದೇವೆಂಬ ಬಗ್ಗೆ ಹೆಮ್ಮೆ ಮೂಡಿಸುವ ಆಶಯ ಪ್ರಸ್ತುತ ಪದ್ಯದಾಗಿದೆ. ನೋಡಿ, ಈ ನಾಡಿನ, ಈ ಹೆಮ್ಮೆಯ ನಾಡಿನ ಇತಿಹಾಸ, ಅಳಿದು ಹೋದ ರಾಜಮನೆತನಗಳು, ಹಾಗೆ ಶ್ರಮಿಸಿದಂತಹ ನೇತಾರರು, ಶಿಲ್ಪಕಲೆ, ಸಂಸ್ಕೃತಿ, ಈ ಮುಂತಾದ ಪರಂಪರೆಯನ್ನ ನಾವು ಆ ಮಕ್ಕಳಿಗೆ ಪರಿಚಯಿಸಬೇಕು. ಮಕ್ಕಳಲ್ಲಿ ಆ ನಾಡು ನುಡಿಯ ಬಗ್ಗೆ ಅಭಿಮಾನ ಬರುವಂತೆ ನಾವು ಮಾಡಬೇಕು, ಆ ಮಕ್ಕಳಲ್ಲಿ ಬರಬೇಕು. ನಾವು ಎಂತಹ ಸುಂದರವಾದಂತಹ ಪರಂಪರೆಯನ್ನ ಹೊಂದಿದ್ದೀವಿ, ನಾವು ಎಂತಹ ಪರಂಪರೆಯಲ್ಲಿ ನಾವು ವಾರಸುದಾರರಾಗಿದ್ದೀವಿ ಅಂತ ಭಾವನೆ ಬರಬೇಕು ಮಕ್ಕಳಲ್ಲಿ. ಆ ರೀತಿಯಾಗಿ ನಾವು ಮಕ್ಕಳಲ್ಲಿ ನಮ್ಮ ನಾಡು ನುಡಿಯ ಬಗ್ಗೆ ಮಕ್ಕಳಿಗೆ ತಿಳಿಸಿಕೊಡ್ಬೇಕು, ಅಭಿಮಾನವನ್ನ ಮೂಡಿಸುವಂತೆ ಮಾಡಬೇಕು, ಪ್ರೀತಿ ಬರುವಂತೆ ಮಾಡಬೇಕು ಅನ್ನೋದೇ ಈ ಪದ್ಯದ ಆಶಯವಾಗಿದೆ. ಹಾಗಾದ್ರೆ ಪದ್ಯವನ್ನು ಶುರು ಮಾಡಿ ನೋಡಿ ಮಕ್ಕಳೇ. ಭುವನೇಶ್ವರಿ ಪಾದ ಪೂಜಿಸಿ ಹೇಳುವೆ ಸಿರಿಗನ್ನಡವರ ಚರಿತೆಯೇನು, ಕನ್ನಡ ನಾಡಿನ ಹೆಮ್ಮೆಯ ಮಕ್ಕಳೇ ಕೇಳಿರಿ ನಾಡಿನ ಸೊಬಗನ್ನು. ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಮಕ್ಕಳೇ, ನೀವೆಲ್ಲರೂ ಕೇಳಿ ಈ ನಾಡಿನ ಚರಿತ್ರೆಯನ್ನ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಿ. ಭುವನೇಶ್ವರಿ ನಮ್ಮ ಕನ್ನಡ ನಾಡು ಶ್ರೇಷ್ಠವಾದ ಹಿರಿಮೆ ಗರಿಮೆಗಳನ್ನ ಹೊಂದಿರುವಂತಹ ನಾಡು. ನಮ್ಮ ನಾಡ ದೇವತೆ ಶ್ರೀ ಭುವನೇಶ್ವರಿಯನ್ನ ಪೂಜಿಸಿ ಈ ದೇಶದ ಕೀರ್ತಿಯನ್ನ, ಚರಿತ್ರೆಯನ್ನ ನಾನು ಹೇಳಲು ಹೊರಟಿದ್ದೀನಿ. ನೀವೆಲ್ಲ ಮಕ್ಕಳು, ಎಲ್ಲ ಮುದ್ದು ಮಕ್ಕಳು ಏನ್ ಮಾಡ್ಬೇಕು, ಈ ನಾಡಿನ ಹೆಮ್ಮೆಯ ಮಕ್ಕಳಾದ ನೀವೆಲ್ಲ ನಾಡಿನ ಸೊಬಗನ್ನ ತಿಳಿದುಕೊಳ್ಬೇಕು, ನಮ್ಮ ಕನ್ನಡ ನಾಡಿನ
ಸೊಬಗನ್ನ ನೀವು ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಸೊಬಗು ಪದ ಅಂದ್ರೆ ಪಾದನ ಪಾದ, ಹಾಗೆ ಸೊಬಗು ಅಂದ್ರೆ ಅಂದ ಚಂದ. ಮುಂದೆ ನೋಡಿ, ಗೆದ್ದು ಪಲ್ಲವರ ಕದಂಬ ಮಯೂರ ಮೆರೆದನು ಬನವಾಸಿಯಲಿ, ತದನಂತರ ಚಾಲುಕ್ಯರ ಆಳ್ವಿಕೆ ವೀರ ತಾಣ ಬಾದಾಮಿಯಲಿ. ನೋಡಿ, ಪಲ್ಲವರನ್ನ ಗೆದ್ದು ಕದಂಬರು ಮಯೂರ ವರ್ಮನು, ಮೊದಲ ರಾಜಮನೆತನ ಕದಂಬ, ಮೊದಲ ರಾಜ ಯಾರು ಮಯೂರ ವರ್ಮನು, ವೈಭವದಿಂದ ಈ ನಾಡನ್ನ ಆಳಿದಾನೆ. ಪಲ್ಲವರನ್ನು ಗೆದ್ದು ಕದಂಬರ ಮಯೂರ ವರ್ಮನು ವೈಭವದಿಂದ ಈ ನಾಡನ್ನ ಆಳಿದ್ದಾನೆ. ಇರಿಮೆಯ ಬನವಾಸಿಯ ಪ್ರಸಿದ್ಧತೆಯನ್ನ ಪಡೆದಿತ್ತು. ಆ ಸಂದರ್ಭದಲ್ಲಿ ಇರಿಮೆಯ ಬನವಾಸಿ ತುಂಬಾ ಪ್ರಸಿದ್ಧತೆಯನ್ನ ಪಡೆದಿತ್ತು. ನಂತರ ಚಾಲುಕ್ಯರ ಆಳ್ವಿಕೆ ವೀರನಾಡದ ಬಾದಾಮಿಯಾಗಿತ್ತು. ಬಾದಾಮಿ ಚಾಲುಕ್ಯರ ಆಡಳಿತ ಎಲ್ಲಿತ್ತು? ಅವರ ವೀರನಾಡು ಯಾವುದು? ವೀರತಾಣ ಬಾದಾಮಿಯಾಗಿತ್ತು. ನಾಡಿನ ಎಮ್ಮೆಯು ಗಂಗ ಮನೆತನ, ರಾಷ್ಟ್ರಕೂಟ ವೈಸಳ ಇರಿಮೆ, ವಿಜಯನಗರ ಸಿರಿ ಕೆಳದಿಯ ವೈಭವ, ಕನ್ನಡ ಮಾತೆಯ ನಿಜ ಗರಿಮೆ. ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಎಮ್ಮೆಯ ಗಂಗ ಮನೆತನ, ರಾಷ್ಟ್ರಕೂಟರು ಚಾಲುಕ್ಯರು ಆಳಿದಂತಹ ನಾಡು ಯಾರ್ದು? ನಮ್ಮದು. ವಿಜಯನಗರದ ಅರಸರು, ಕೆಳದಿಯ ವೈಭವ, ಇವೆಲ್ಲ ಕನ್ನಡ ತಾಯಿಯ ಮುಡಿಗೆ ನಿಜವಾದಂತಹ ಗರಿಮೆಯಾಗಿದೆ, ಅವಳ ಹಿರಿಮೆಯಾಗಿದೆ ಅಂತಾನೆ ಹೇಳ್ಬೋದು. ಯುದ್ಧದಿ ನೋಡಿ, ವೈಸಳ ಪತನದ ನಂತರ ಬೆಳೆಯಿತು ವಿಜಯನಗರವತಿ, ಶೀಘ್ರದಲ್ಲಿ ಲೋಕವೇ ಬೆರಗಾಗುವ ಸಿರಿ ಸಂಪದ ಮೆರೆಯಿತು ಈ ಸಾಮ್ರಾಜ್ಯದಲ್ಲಿ. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ ಈ ವೈಸಳ ಸಾಮ್ರಾಜ್ಯದ ಪತನದ ನಂತರ ಏನಾಯ್ತಪ್ಪ ಅಂದ್ರೆ, ವೈಸಳ ಪತನದ ನಂತರ ಅತಿ ಶೀಘ್ರದಲ್ಲಿ ವಿಜಯನಗರ ಸಾಮ್ರಾಜ್ಯ ಬೆಳೆಯಿತು. ಬೆಳೆದ ನಂತರ ಇಡೀ ಪ್ರಪಂಚವೇ ಬೆರಗಾಗುವಷ್ಟು ಸಿರಿ ಸಂಪದವನ್ನ ಗಳಿಸಿತ್ತು. ಯಾವುದು? ವಿಜಯನಗರ ಸಾಮ್ರಾಜ್ಯ. ನೀವು ಕೇಳ್ಬೋದು, ಅವಾಗೆಲ್ಲ ಮುದ್ದು ರತ್ನಗಳನ್ನ ಬೀದಿಯಲ್ಲಿ ರಾಶಿ ರಾಶಿಯಾಗಿ ಇಟ್ಕೊಂಡು ಮಾರ್ತಾ ಇದ್ರಂತೆ, ವಜ್ರ ವೈಡೂರ್ಯ ಮುದ್ದು ರತ್ನಗಳನ್ನ ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆ ಕಾಲದಲ್ಲಿ ಬೀದಿಯಲ್ಲಿ ಇಟ್ಟು ಮಾರ್ತಾ ಇದ್ರಂತೆ. ಆದ್ರೆ ಅದು ಈಗ ನಂಬಲು ಕೂಡ ಅಸಾಧ್ಯವಾದಂತಹ ವಿಷಯ ಅಂತಲ್ವ ನಮ್ಗೆ. ಸೊ ಆಗಿನ ಕಾಲದಲ್ಲಿ ಹಾಗಿತ್ತಂತೆ, ಹಾಗೆ ಇತ್ತು. ನೋಡಿ ಸರಿ, ವೈಸಳ ಪತನದ ನಂತರ ಬೆಳೆಯಿತು ವಿಜಯನಗರವತಿ, ಶೀಘ್ರದಲ್ಲಿ ಲೋಕವೇ ಬೆರಗಾಗುವ ಸಿರಿ ಸಂಪದ ಮೆರೆಯಿತು ಈ ಸಾಮ್ರಾಜ್ಯದಲ್ಲಿ. ಯುದ್ಧದಿ ಆಂಗ್ಲರನ್ನೆದುರಿಸಿ ಗೆದ್ದಳು ಚೆನ್ನಮ್ಮನು ಕಿತ್ತೂರಿನಲ್ಲಿ, ದ್ರೋಹಕ್ಕೆ ಸೆರೆಯಾಗುತ್ತ ದಿನವನ್ನು ದೂಡಿದಳವಳು ಜೈಲಿನಲ್ಲಿ. ನೋಡಿ, ತನ್ನ ಶೌರ್ಯದಿಂದ, ತನ್ನ ದಿಟ್ಟತನದಿಂದ, ಧೈರ್ಯದಿಂದ ಕಿತ್ತೂರನ್ನ ಉಳಿಸ್ಬೇಕು ಅಂತೇಳಿ ರಾಣಿ ಚೆನ್ನಮ್ಮ ಸಾಕಷ್ಟು ಹೋರಾಟವನ್ನ ಮಾಡ್ತಾಳೆ. ಯಾರ ವಿರುದ್ಧ? ಬ್ರಿಟಿಷರ ವಿರುದ್ಧ. ಆದ್ರೂ ಕೊನೆಗೆ ಬ್ರಿಟಿಷರ ಕಪಟ ಮೋಸ ವಂಚನೆಗೆ ಬಲಿಯಾದಂತಹ ಕಿತ್ತೂರು ರಾಣಿ ಚೆನ್ನಮ್ಮ ಏನಾಗ್ತಾಳೆ, ತನ್ನ ದಿನಗಳನ್ನ ಎಲ್ಲಿ ಕಳಿತಾಳೆ? ಸೆರೆವಾಸದಲ್ಲಿ, ಅಂದ್ರೆ ಜೈಲಿನಲ್ಲಿ ಕಳಿತಾಳೆ. ಯಾರ ದ್ರೋಹಕ್ಕೆ ಬಲಿಯಾಗಿ? ಬ್ರಿಟಿಷರ ದ್ರೋಹಕ್ಕೆ ಬಲಿಯಾಗಿ, ಬ್ರಿಟಿಷರ ವಿರುದ್ಧ ಬಲಿಯಾಗಿ ಏನ್ ಮಾಡ್ತಾಳೆ, ತನ್ನ ಸಮಯ ಕಾಲವನ್ನ ಅವಳು ಕಾರಾಗೃಹದಲ್ಲಿ, ಅಂದ್ರೆ ಜೈಲಿನಲ್ಲಿ ಸೆರೆವಾಸದಲ್ಲಿ ಕಳಿತಾಳೆ. ರಾಜರ ಅಂಧ ಕಲಹದಿ ಬಿಳಿಯರು ಭಾರತವನ್ನೇ ನುಂಗಿದರು, ಮೈಸೂರಿನ ಹುಲಿ ಟಿಪ್ಪುವ ಸೋಲಿಸಿ ರಂಗ ಪಟ್ಟಣವ ಮರಿದರು. ನೋಡಿ, ಬ್ರಿಟಿಷರು ಏನ್ ಮಾಡಿದ್ರಪ್ಪ ಅಂದ್ರೆ, ಈ ರಾಜರುಗಳ ನಡುವೆ ಇರ್ತಕ್ಕಂಥ ಒಳಜಗಳದಿಂದ ಅವರು ತಮ್ಮ ರಾಜ್ಯವನ್ನ ಮರೆತು ಬರೀ ಜಗಳದಲ್ಲಿ ಅವರು ತಲ್ಲೀನರಾದಾಗ ಬ್ರಿಟಿಷರು ಏನ್ ಮಾಡಿದ್ರು, ಬಿಳಿಯರು ಅಂದ್ರೆ ಬ್ರಿಟಿಷರು ಏನ್ ಮಾಡ್ತಾರೆ,
ಅಂತಃಕಲಹ ಅಂದ್ರೆ ಒಳ ಜಗಳ. ರಾಜರು ರಾಜರುಗಳ ಅಂತಹ ಕಲದ ಮಧ್ಯೆ ಬಿಳಿಯರು ಬಂದು ಏನ್ ಮಾಡ್ತಾರೆ, ನಮ್ಮ ಭಾರತವನ್ನೇ ನುಂಗಿದರು, ನಮ್ಮ ದೇಶವನ್ನೇ ಅವರು ವಶಪಡಿಸ್ಕೊಂಡ್ರು. ಮೈಸೂರಿನ ಹುಲಿ ಯಾರು? ಟಿಪ್ಪು ಸುಲ್ತಾನ್. ಮೈಸೂರಿನ ಹುಲಿ ಯಾರು? ಟಿಪ್ಪು ಸುಲ್ತಾನ್. ಅವನನ್ನ ಸೋಲಿಸಿ ಶ್ರೀರಂಗಪಟ್ಟಣವನ್ನ ಅವ್ರು ಏನ್ ಮಾಡ್ತಾರೆ, ವಶಪಡಿಸ್ಕೊಳ್ತಾರೆ. ಸ್ವತಂತ್ರ ಚಳುವಳಿ, ಸ್ವತಂತ್ರ ಭಾರತ ಚಳುವಳಿ ದೇಶದಲ್ಲಿ ಬೆಳೆಯಿತು. ಗಾಂಧಿ ತತ್ವದಲ್ಲಿ ಸ್ವದೇಶಿ ಚಳುವಳಿ ಅಸಹಕಾರಗಳು ಮೊಳೆತವು ಹಿರಿಯರ ಮಾರ್ಗದಲ್ಲಿ. ಆ ಸಂದರ್ಭದಲ್ಲಿ ಏನಾಯ್ತಪ್ಪ ಅಂದ್ರೆ, ಗಾಂಧೀಜಿಯವರು ನಡೆಸಿದ ಚಳುವಳಿಗಳು, ಹೋರಾಟಗಳು, ಸಾಕಷ್ಟು ಚಳುವಳಿಗಳು, ಹೋರಾಟಗಳು ನಡೀತವೆ. ಆಗ ಹಿರಿಯರ ದೇಶಭಕ್ತರ ಅಸಹಕಾರದ ಚಳುವಳಿ ಮೊರೆಗೆ ಏನಾಗುತ್ತೆ, ಕೊನೆಗೆ 1947 ಆಗಸ್ಟ್ 15ಕ್ಕೆ ನಮಗೆ ಸ್ವಾತಂತ್ರ್ಯ ಸಿಗತ್ತೆ. ನೋಡಿ, 47ರ ಆಗಸ್ಟ್ನಲ್ಲಿ 14ರ ನಡು ರಾತ್ರಿಯಲ್ಲಿ ಹಾರಿತು ಸ್ವತಂತ್ರ ಭಾರತ ಬಾವುಟ ಹೆಮ್ಮೆಯ ಭಾರತ ದೇಶದಲ್ಲಿ. ಏನಾಯ್ತು, ಈ ಹಿರಿಯರ ದೇಶಭಕ್ತರ ಹೋರಾಟಗಾರರ ಈ ನೆರವಿನಿಂದಾಗಿ, ಅಸಹಕಾರ ಚಳುವಳಿಯಿಂದಾಗಿ ಏನಾಯ್ತು, 47ರ ಆಗಸ್ಟ್ನಲ್ಲಿ 14ರ ನಡು ರಾತ್ರಿಯಲ್ಲಿ ಹಾರಿತು ಸ್ವತಂತ್ರ ಭಾರತದ ಬಾವುಟ ಹೆಮ್ಮೆಯ ಭಾರತ ದೇಶದಲ್ಲಿ. ಆಗಸ್ಟ್ 15ಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ತು. ಆಗ ಭಾರತದ ಬಾವುಟ ನಮ್ಮ ದೇಶದಲ್ಲಿ ರಾರಾಜ್ತಾ ಇದೆ. ಕೇಸರಿ, ಬಿಳಿ, ಹಸಿರು ಈ ಮೂರು ಬಣ್ಣಗಳಿಂದ ತುಂಬಿದಂತಹ ನಮ್ಮ ಭಾರತದ ಬಾವುಟ ದೇಶದಲ್ಲಿ ಹಾರಾಡ್ತಾ ಇತ್ತು. 56ರ ನವೆಂಬರ್ಂದು ವಿಶಾಲ ಮೈಸೂರಿನ ಉದಯ ಭಾವನೆ ತುಂಬಲು 73ರಲ್ಲಿ ಕರ್ನಾಟಕವಾಗಿ ಹಬರಿಯ. ಇಲ್ಲೋಡಿ, 56ರ ನವೆಂಬರ್ಂದು ನಮಗೆ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯೋತ್ಸವನ ಆಚರಣೆ ಮಾಡ್ತೀವಲ್ವಾ, ಸೊ ಅವತ್ತು ವಿಶಾಲ ಮೈಸೂರಿನ ಉದಯವಾಗತ್ತೆ. ಯಾವತ್ತು? ನವೆಂಬರ್ 1 56ರಲ್ಲಿ ಭಾವನೆ ತುಂಬಲು 73ರಲ್ಲಿ ಕರ್ನಾಟಕವಾಗಿ ಹಬರಿಯ. ನೋಡಿ ಹೇಳ್ತಾ ಇದ್ದಾರೆ, 1956 ನವೆಂಬರ್ 1ರಂದು ಈ ವಿಶಾಲವಾದಂತಹ ಮೈಸೂರು ರಾಜ್ಯ ಉದಯವಾಯಿತು. ಇದು ಕರ್ನಾಟಕವಾಗಿ ಪರಿವರ್ತನೆಯಾದದ್ದು 1973ರಲ್ಲಿ. ಆವಾಗ ಕರ್ನಾಟಕ ಏಕೀಕರಣಕ್ಕಾಗಿ ಸಾಕಷ್ಟು ಜನ ಹೋರಾಟವನ್ನು ನಡೆಸ್ತಾರೆ. ಆಗ ನಮಗೆ ಸಿಕ್ಕಂತಹ ಜಯ ಯಾವಾಗ, 1973ರಲ್ಲಿ ಇದು ಪರಿವರ್ತನೆಯಾಗಿ ಕರ್ನಾಟಕವಾಗಿ ಪರಿವರ್ತನೆಯಾಗತ್ತೆ. ಇಲ್ಲಿ ಉದಯ ಅಂದ್ರೆ ಮೂಡು, ಹುಟ್ಟು. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ ಬಸವೇಶ್ವರರ ಸಿರಿ ಪಂಥವಿದು. ಹಿಂದೂ, ಮುಸ್ಲಿಂ ಇಲ್ಲಿ ಯಾವುದೇ ರೀತಿಯ ಭೇದ ಭಾವವಿಲ್ಲ. ನಾವೆಲ್ಲರೂ ಸಮಾನರು, ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು. ಇಲ್ಲಿ ಯಾವುದೇ ರೀತಿಯ ಜಾತಿ ಭೇದಕ್ಕೆ ಸ್ಥಳವಿಲ್ಲ. ನೋಡಿ, ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ ಬಸವೇಶ್ವರರ ಸಿರಿ ಪಂಥವಿದು. ಸಿರಿ ಪಂಥ ಅಂದ್ರೆ ಮಾರ್ಗ, ಸಂಪ್ರದಾಯ. ಕೊಂಕಣಿ, ಉರ್ದು, ತುಳುವಿನ ಸಂಸ್ಕೃತಿ ಕನ್ನಡತನ ಜಲ ಚಿಮ್ಮುತ್ತಿದೆ. ಕನ್ನಡ ಗೆಲ್ಲಲಿ, ಕನ್ನಡ ಬಾಳಲಿ, ನಮ್ಮಿ ಕನ್ನಡ ನೆಲದಲ್ಲಿ. ಚಿಮ್ಮುತ್ತಿದೆ ಅಂದ್ರೆ ಏನು, ನೆಗೆ ಬೀಸು ಅಂತೇಳಿ ಅರ್ಥ ಆಗ ಅರ್ಥ. ನೋಡಿ, ಅಷ್ಟೇ ಅಲ್ಲದೆ ಈ ಎಲ್ಲ ಜಾತಿಯವರು ಎಲ್ಲಿದ್ದಾರೆ, ನಮ್ಮ ಭಾರತದಲ್ಲಿದ್ದಾರೆ, ನಮ್ಮ ನಾಡಿನಲ್ಲಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ಭೇದ ಭಾವವಿಲ್ಲ. ನಾವೆಲ್ಲರೂ ಸಮಾನರು, ನಾವೆಲ್ಲರೂ ಒಂದು. ನಾವೆಲ್ಲ ಆ ಭುವನೇಶ್ವರಿ ತಾಯಿಯ ಮಕ್ಕಳು ಅಂತ ಹೇಳ್ಬಿಟ್ಟು ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಕನ್ನಡ ಗೆಲ್ಲಲಿ, ಕನ್ನಡ ಬಾಳಲಿ, ಕನ್ನಡವನ್ನ ನಾವು ಗೆಲ್ಲಿಸೋಣ, ಕನ್ನಡವನ್ನ ನಾವೇನ್ ಮಾಡೋಣ,
ಗೆಲ್ಲಿಸಬೇಕಾಗಿದೆ. ಕನ್ನಡವನ್ನ ಬೆಳೆಸಬೇಕು, ಕನ್ನಡ ಬಾಳ್ಬೇಕು. ಇನ್ನು ಸಾವಿರಾರು ವರ್ಷಗಳ ಕಾಲ ನಮ್ಮ ಕನ್ನಡ ಬಾಳ್ಬೇಕು, ನಾವು ಅದನ್ನ ಉಳಿಸ್ಬೇಕು. ನಮ್ಮಿ ಕನ್ನಡ ನೆಲದಲ್ಲಿ ಕನ್ನಡ ಕಲಿಯಿರಿ, ಕನ್ನಡ ಘೋಷಿಸಿ ನಮ್ಮಯ ಕನ್ನಡ ನಾಡಿನಲ್ಲಿ. ಕನ್ನಡವನ್ನ ಕಲಿಯಿರಿ, ಕನ್ನಡವನ್ನ ಬೆಳೆಸಿರಿ, ನಮ್ಮ ಕನ್ನಡವನ್ನ ಉಳಿಸಿರಿ ಅಂತ ಹೇಳ್ಬಿಟ್ಟು ಕವಿ ಇಲ್ಲಿ ಸಾರಿ ಸಾರಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಪದ್ಯದ ಅರ್ಥವೇನಪ್ಪ ಅಂದ್ರೆ, ಮಕ್ಕಳಲ್ಲಿ ಅಂದ್ರೆ ಈಗಿನ ಎಳೆಯರಲ್ಲಿ ನಾವು ಅವರಲ್ಲಿ ದೇಶ ಅಭಿಮಾನವನ್ನ ತುಂಬಬೇಕು, ದೇಶದ ಬಗ್ಗೆ ಪ್ರೀತಿಯನ್ನ ತುಂಬಬೇಕು, ನಮ್ಮ ನಾಡು ನುಡಿಯ ಸೊಬಗನ್ನ ಅವರಿಗೆ ಪರಿಚಯ ಮಾಡಬೇಕು. ನಮ್ಮ ನಾಡು ನುಡಿ ಸಂಸ್ಕೃತಿ ಆಚಾರ ವಿಚಾರ ಕಲೆ ಸಾಹಿತ್ಯ ಹೀಗೆ ಸಾಕಷ್ಟು ವಿಚಾರಗಳನ್ನ ಮಕ್ಕಳಲ್ಲಿ ನಾವು ಹೇಳ್ತಾ ಹೋಗ್ಬೇಕು, ಆ ಎಳೆಯರ ಮನಸ್ಸಲ್ಲಿ ತುಂಬ್ತಾ ಹೋಗ್ಬೇಕು. ಆ ಮಕ್ಕಳಿಗೆ ಭಾವನೆ ಬರಬೇಕು, ಏನು ನಾನು ಎಂತಹ ದೇಶದಲ್ಲಿ ಹುಟ್ಟಿದಿನಲ್ಲಪ್ಪ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೆಮ್ಮೆ ಪಡಬೇಕು. ಅಂತಹ ವ್ಯಕ್ತಿತ್ವವನ್ನು ನಾವು ಮಕ್ಕಳಲ್ಲಿ ಬೆಳೆಸ್ಬೇಕು ಅನ್ನೋದೇ ಈ ಪದ್ಯದ ಆಶಯವಾಗಿದೆ. ಅಲ್ಲದೆ ಪದ್ಯವನ್ನ ನೀವು ಸಂಪೂರ್ಣವಾಗಿ ತಿಳ್ಕೊಂಡ್ರಿ ಅಲ್ವಾ ಮಕ್ಕಳೇ? ಪದ್ಯ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಈ ಕೆಳಗಿನ ಪದ್ಯ ಭಾಗವನ್ನ ಪೂರ್ಣಗೊಳಿಸಿ ಕನ್ನಡ ಪಾಠ ಮಾಡಿರಿ ಅಂತೇಳಿ. ವೈಸಳ ಪತನದ ನಂತರ ಬೆಳೆಯಿತು ವಿಜಯನಗರ ನಗರಾವತಿ. ಶೀಘ್ರದಲ್ಲಿ ಲೋಕವೇ ಬೆರಗಾಗುವ ಸಿರಿ ಸಂಪದ ಮೆರೆಯಿತು ಈ ಸಾಮ್ರಾಜ್ಯದಲ್ಲಿ ಅನ್ನೋ ಒಂದು ಪ್ಯಾರ ಇದೆ. ಹಾಗೆ ಯುದ್ಧದಿ ಆಂಗ್ಲರನ್ನು ಎದುರಿಸಿ ಗೆದ್ದಳು ಚೆನ್ನಮ್ಮನ ಕಿತ್ತೂರಿನಲ್ಲಿ. ದ್ರೋಹಕ್ಕೆ ಸೆರೆಯಾಗುತ್ತ ದಿನವನ್ನು ದೂಡಿದಳವಳು ಜೈಲಿನಲ್ಲಿ. ಇದೊಂದು ಪ್ಯಾರ ಇದೆ. ಹಾಗೆ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಬಸವೇಶ್ವರ ಸಿರಿ ಪಂಥವಿದು. ಕೊಂಕಣಿ ಉರ್ದು ತುಳುವಿನ ಸಂಸ್ಕೃತಿ ಕನ್ನಡತನ ಜಲ ಚಿಮ್ಮುತ್ತಿದೆ. ಇದೊಂದು ಪ್ಯಾರ. ಹಾಗೆ ಕನ್ನಡ ಗೆಲ್ಲಲಿ, ಕನ್ನಡ ಬಾಳಲಿ ನಮ್ಮಿ ಕನ್ನಡ ನೆಲದಲ್ಲಿ. ಕನ್ನಡ ಕಲಿಯಿರಿ, ಕನ್ನಡ ಘೋಷಿಸಿ ನಮ್ಮಯ ಕನ್ನಡ ನಾಡಿನಲ್ಲಿ. ಈ ನಾಲ್ಕು ಪ್ಯಾರ ಪದ್ಯ ನಿಮಗೆ ಕಂಠಪಾಠಕ್ಕಿದೆ. ನೀವೇನು ಮಾಡಿ, ಮನೆಯಲ್ಲಿ ಎರಡು ಬಾರಿ ಬಲಿಯಿರಿ, ಜೊತೆಗೆ ಕಂಠಪಾಠವನ್ನ ಮಾಡಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ಈ ಭುವನೇಶ್ವರಿ ಪದ್ಯ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ತರಗತಿಯನ್ನು ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.